कूजन्तं रामरामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः ಧರ್ಮಬಂಧುಗಳಾದ ವಿಜಯವಾಣಿ ವೀಕ್ಷಕರಿಗೆ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಲವಕುಶರ ಒಂದು ವರ್ಣನೆ ಹಾಗೂ ಅವರು ಹಾಡಿದಂತಹ ಸಂಗೀತದ ಒಂದು ವಿಷಯವಾಗಿ ಚಿಂತನೆ ಮಾಡ್ತಾ ಇದ್ವಿ. ಹಿಂದಿನ ಇದರಲ್ಲಿ ನಾವು ಎರಡು ಸಂಗೀತದಲ್ಲಿ ಎರಡು ವಿಧ ಎಂಬ ಒಂದು ಮಾತನ್ನು ಹೇಳಿದ್ವಿ. ಒಂದು ದೇಶಿ ಮತ್ತು ಒಂದು ಮಾರ್ಗ ಪದ್ಧತಿ. ದೇಶಿ ಪದ್ಧತಿಯಲ್ಲಿ ಏನಪ್ಪ ಅಂದರೆ ಆಯಾ ದೇಶ ಭಾಷೆಗಳಲ್ಲಿ ಕೃತಿ ರಚನೆ ಆಗಿರೋದು ಅಥವಾ ಬೇರೆ ಭಾಷೆಗಳೇ ಆಗಿರಬಹುದು, ಅದರ ಒಂದು ಆ ಕೃತಿಗಳನ್ನು ಆಯಾ ದೇಶದ ಸಂಪ್ರದಾಯ ಏನಿದೆಯೋ, ಹಾಡುಗಾರಿಕೆ ಏನಿದೆಯೋ ಅದಕ್ಕೆ ಅಳವಡಿಸ್ಕೊಂಡು ಅದನ್ನು ಹಾಡಿ ಕೇಳಿ ಸಂತೋಷಪಡೋದು ಒಂದು. ಇದು ಲೋಕದಲ್ಲಿ ನಾವು ಎಲ್ಲ ಕಡೆಯೂ ನೋಡ್ತೀವಿ ಇವತ್ತು ಅಂತಹ ಒಂದು. ಯಾಕೆಂದರೆ ಈ ಸಂಗೀತದ ಒಂದು ಪ್ರಕಾರವನ್ನು ಎಲ್ಲ ಜೀವಿಗಳು ಇಷ್ಟಪಡುತ್ತವೆ. ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಅದು ಏನಾಗುತ್ತೆ ಅಂದರೆ ಅದು ಒಂದು ಮನಸ್ಸಿಗೆ ಮನೋರಂಜನೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಆ ಮನೋರಂಜನೆಗೋಸ್ಕರ ಇದನ್ನು ನಾವು ಎಲ್ಲ ಕಡೆ ಎಲ್ಲರೂ ದೇಶಿ ಒಂದು ಪದ್ಧತಿಯಲ್ಲಿ ಆ ಒಂದು ಗಾನವನ್ನು ಮಾಡೋದನ್ನು ನಾವು ಕೇಳ್ತೀವಿ. ಇನ್ನೊಂದು ಮಾರ್ಗ ಪದ್ಧತಿ ಅನ್ನೋದು ಮಹರ್ಷಿಗಳು ತಂದಂತಹ ಒಂದು ಪದ್ಧತಿ, ಸಂಗೀತ ಪದ್ಧತಿ. ಅದು ಯಾವುದಪ್ಪ ಅಂದರೆ ಸಾಮವೇದದ ಉಪವೇದ, ಗಂಧರ್ವ ವೇದ. ಸಾಮವೇದಕ್ಕೆ ಉಪವೇದ ಗಾಂಧರ್ವ ವೇದ, ಗಂಧರ್ವ ವಿದ್ಯೆ ಇದು. ಹಾಗಾಗಿ ಒಂದು ಮಾರ್ಗ ಪದ್ಧತಿ ಅನ್ನೋದೇನಿದೆ ಅದು ಭಗವಂತನಿಂದ ಬಂದಂತಹ ಒಂದು ವಿದ್ಯೆ. ಅದನ್ನು ಆಶ್ರಯಿಸಿಕೊಂಡು ಅದರ ಮುಖಾಂತರ ನಾವು ಮತ್ತೆ ಭಗವಂತನನ್ನೇ ತಲುಪುವಂತಹ ಒಂದು ವಿದ್ಯೆ ಇದಾಗಿದೆ ಅಂತಹ ಒಂದು ಗಂಧರ್ವ ವಿದ್ಯೆ. ಆ ಗಂಧರ್ವ ವಿದ್ಯೆಯನ್ನು ಅದರಲ್ಲಿ ನಿಷ್ಣಾತರಾಗಿದ್ದರು ಲವಕುಶರು ಎಂಬ ಮಾತನ್ನು ಹೇಳ್ತಾರೆ. ತೌತುಗಾಂಧರ್ವತತ್ವಜ್ಞೌ ಮೂರ್ಛನಾಸ್ಥಾನ ಕೋವಿದೌ ಭ್ರಾತರೌ ಸ್ವರಸಂಪನ್ನೌ ಗಂಧರ್ವಾವಿವರೂಪಿಣೌ. ಅವರ ರೂಪವೂ ಸಹ ಗಂಧರ್ವರಂತೆ ಇತ್ತು. ಅಂದರೆ ಅತ್ಯಾಕರ್ಷವಾಗಿ ಮಹಾರೂಪ ಸಂಪತ್ತಿಂದ ಕೂಡಿದ್ದರು. ಯಾರ ಮಕ್ಕಳು ಸೀತಾರಾಮರು, ಸೀತೆ ರೂಪದಲ್ಲಿ ಸರ್ವಲಕ್ಷಣ ಸಂಪನ್ನೆಯಾದಂತಹ ಸೀತಾದೇವಿ ಮತ್ತು ಸರ್ವಲಕ್ಷಣ ಶೋಭಿತನಾದಂತಹ ಶ್ರೀರಾಮಚಂದ್ರನ ಮಕ್ಕಳು ಅವರು. ಹಾಗಾಗಿ ಅವರಿಗೆ ಸಮಸ್ತ ವಿಧವಾದ ಲಕ್ಷಣ ಸಂಪತ್ತು ರೂಪಗಳಿಂದ ರೂಪ ಸಂಪತ್ತಿಂದ ಕೂಡಿದಂತಹ ಒಂದು ರೂಪ, ಗಂಧರ್ವರಂತೆ ಅದ್ಭುತವಾದಂತಹ ಒಂದು ಚಿತ್ತಾಕರ್ಷಕವಾದಂತಹ ಒಂದು ರೂಪ ಅವರದಾಗಿತ್ತು ಲವಕುಶರದು. ಭ್ರಾತರವು ಸ್ವರ ಸಂಪನ್ನವು, ಜೊತೆಗೆ ಸಪ್ತ ಸ್ವರಗಳನ್ನು ಅವುಗಳ ಒಂದು ಯಾವ ಒಂದು ಸ್ಥಾನ ಮುಟ್ಟೋ ಆ ಸ್ಥಾನಕ್ಕೆ ಮುಟ್ಟಿ ಅವುಗಳನ್ನು ಹಾಗೆಯೇ ಹೊರಸೂಸುವಂತಹ ಆ ಒಂದು ಸ್ವರ ಸಂಪನ್ನತೆ, ಅದಕ್ಕೆ ಅನುಗುಣವಾದಂತಹ ಒಂದು ಗಾನ ಅನ್ನೋದೇನಿದೆ ಅದು ಅವರಿಗೆ ಕರಗತವಾಗಿತ್ತು. ಮತ್ತು ಈ ಗಾಂಧರ್ವ ವಿದ್ಯೆ ಏನಿದೆ, ಗಾಂಧರ್ವ ವಿದ್ಯೆ ಆದಂಥ ಸಂಗೀತ ವಿದ್ಯೆ, ಅದರಲ್ಲಿ ಅದನ್ನು ತತ್ವಜ್ಞ ತತ್ವಜ್ಞವು ಅಂತ ಹೇಳ್ತಾರೆ ಅವರಿಬ್ಬರು. ಅಂದರೆ ಆ ವಿದ್ಯೆಯ ಮರ್ಮವನ್ನು ಬಲ್ಲವರಾಗಿದ್ದರು. ಆ ವಿದ್ಯೆ ಯಾವ ವಿದ್ಯೆ ಭಗವಂತ ಮೂಲದಿಂದ ಬಂದಂತಹ ಯಾವ ಒಂದು ವಿದ್ಯೆ ಇದೆಯೋ, 64 ವಿದ್ಯೆಗಳಲ್ಲಿ ಒಂದಾದಂತಹ ಸಂಗೀತ ವಿದ್ಯೆ, ಅದರ ತತ್ವವನ್ನು ಅದು ಭಗವಂತನಿಂದ ಹೇಗೆ ಬಂತು ಮತ್ತು ಅದರ ಒಂದು ಉಪಾಸನೆಯನ್ನು ಮಾಡಿದಾಗ ಅದು ಹೇಗೆ ಭಗವಂತನಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೋ, ಆ ಒಂದು ತತ್ವವನ್ನು ಆ ಒಂದು ವಿದ್ಯೆಯ ಮರ್ಮವನ್ನು ಬಲ್ಲವರಾಗಿದ್ದರು. ಮೂರ್ಛನಾಸ್ಥಾನ ಕೋವಿದವು, ಮೂರ್ಛನಾಸ್ಥಾನ ಅನ್ನೋದು ಆ ಸಂಗೀತದ ಒಂದು ಪ್ರಕಾರ, ಅದರ ವಿಸ್ತಾರಕ್ಕೆ ಹೋಗಲ್ಲ ನಾನು. ಅದರಲ್ಲಿ ಅವರು ತುಂಬ ಪರಿಣಿತರಾಗಿದ್ದರು. ಇವೆಲ್ಲವೂ ಸಹ ಈ ಒಂದು ಸ್ವರ ಸಂಪನ್ನತೆ, ಮೂರ್ಛನಾಸ್ಥಾನ ಕೋವಿದತೆ, ಇದೇನಿದೆಯೋ ಇದೆಲ್ಲ ಸಂಗೀತದಲ್ಲಿ ಅವರ ಒಂದು ಪಾಂಡಿತ್ಯವನ್ನು, ಅವರ ಒಂದು ಪರಿಪೂರ್ಣವಾದ ವಿದ್ಯೆಯ ಒಂದು ರೂಪವೇ ಅವರಾಗಿದ್ದರು. ಅಂತಹ ಲವಕುಶರು ಗಾನವನ್ನು ಮಾಡ್ತಾರೆ. ರೂಪಲಕ್ಷಣ ಸಂಪನ್ನವು ಮಧುರ ಸ್ವರಭಾಷಿಣವು, ಮತ್ತು ಎಲ್ಲ ವಿಧವಾದ ಕಲ್ಯಾಣ ಗುಣಗಳಿಂದ ಕೂಡಿದಂತಹ ಒಂದು ರೂಪಲಕ್ಷಣ ಅವರದಾಗಿತ್ತು. ಮಧುರ ಸ್ವರಭಾಷಿಣವು ಅವರ ಒಂದು ಸಂಗೀತ, ಅವರು ಗಾನವನ್ನು ಮಾಡಿದರೆ ಲವಕುಶರು ಅದು ಎಷ್ಟು ಮಧುರವಾಗಿರ್ತಿತ್ತು ಅಂದರೆ
ಅದು ಆಪ್ಯಾಯಮಾನವಾಗಿ ಕೇಳ್ತಾನೇ ಇರೋಣ, ಒಂದು ನಿಮಿಷವೂ ಇದನ್ನು ನಿಲ್ಲಿಸೋದು ಬೇಡ ಅನ್ನುವಷ್ಟು ಆಹ್ಲಾದಕಾರಿ, ಚಿತ್ತಾಹ್ಲಾದಕಾರಿಯಾಗಿತ್ತು. ಅದನ್ನು ಮುಂದೆ ಅದರ ವರ್ಣನೆಯನ್ನು ಅಲ್ಲಿ ಸಭಿಕರೇ ಮುಂದೆ ಹೇಳೋದನ್ನು ನಾವು ನೋಡ್ತೀವಿ. ಬಿಂಬಾದಿವೋದ್ಧತವು ಬಿಂಬವು ರಾಮದೇಹ ತಥಾಪರವು. ಹೇಗಿದ್ರಪ್ಪ ಅವರು ಅಂದರೆ ಸಾಕ್ಷಾತ್ ರಾಮನೇ ಬಂದುಬಿಟ್ಟಿದ್ದಾನೋ ಕಣ್ಮುಂದೆ ಅನ್ನೋ ತರಹ, ಅಂತಹ ಒಂದು ರಾಮನ ಒಂದು ಪರಿಪೂರ್ಣವಾದ ರೂಪವನ್ನು ಹೊತ್ತು ತಂದಂತಹ ಒಂದು ದಿವ್ಯಮಂಗಳ ವಿಗ್ರಹವಾಗಿತ್ತು ಅವೆರಡು ರಾಮ ಲವಕುಶರ ಒಂದು ದೇಹ ಸಂಪತ್ತು. ತೌ ರಾಜಪುತ್ರೌ ಕಾರ್ತ್ಸ್ನೇಹೇನ ಧರ್ಮಾಖ್ಯಾನಮ ಅನುತ್ತಮಂ ವಾಚೋ ವಿಧೇಯಂ ತತ್ಸರ್ವಂ ಕೃತ್ವಾ ಕಾವ್ಯಮನಿಂದಿತವು. ಅವರು ಅಂತಹ ರಾಜಪುತ್ರರು ಏನಪ್ಪ ಅವರಿಗೆ ನೋಡಿ, ಲೋಕದಲ್ಲಿ ಇವಾಗ ಎಲ್ಲರಿಗೂ ಎಲ್ಲರೂ ಸಹ ಒಂದೊಂದು ವಿದ್ಯೆಯನ್ನು ಅಥವಾ ಕಲ್ತಿರೋದನ್ನು ಹೇಳ್ತಾರೆ. ಅದರಲ್ಲಿ ಎಷ್ಟೋ ಭಾಗ ಕೂಡ ಬರುತ್ತೆ, ಎಷ್ಟೋ ಭಾಗ ಕೂಡ ಬರಲ್ಲ. ಕೆಲವುದರಲ್ಲಿ ನಿಷ್ಣಾತರಾಗಿರ್ತಾರೆ, ಇನ್ನು ಕೆಲವುದರಲ್ಲಿ ಯಾವುದೋ ಒಂದು ನ್ಯೂನತೆ ಇರುತ್ತೆ, ಇತ್ಯಾದಿ ಎಲ್ಲ ಇರುತ್ತೆ. ಆದರೆ ಇಲ್ಲಿ ನೋಡಿ, ಉದ್ದಕ್ಕೂ ಎಲ್ಲ ಆದರ್ಶ ಮಹಾ ಪರಮಾದರ್ಶವಾದದ್ದು. ಈ ಒಂದು ರಾಮಾಯಣ ಕಥೆ ಯಾವುದಪ್ಪ ಅಂದರೆ ಸಾಕ್ಷಾತ್ ಪರಮಪುರುಷನ ಕಥೆ, ಶ್ರೀರಾಮಚಂದ್ರನ ಕಥೆ, ಸೀತಾದೇವಿ ಕಥೆ. ಆ ಕಥೆಯನ್ನು ರಚನೆ ಮಾಡಿದವರು ಯಾರು ಅಂದರೆ ಮಹರ್ಷಿಗಳಾದಂತಹ ವಾಲ್ಮೀಕಿಗಳು. ಅವ್ರಿಗೆ ಸ್ಫೂರ್ತಿ ಕೊಟ್ಟವರು, ವರವನ್ನು ಕೊಟ್ಟವರು ಯಾರು ಅಂದರೆ ಬ್ರಹ್ಮದೇವರು, ನಾರದರು. ಆ ಒಂದು ಕಾವ್ಯವನ್ನು ಯಾವ ಒಂದು ದಿವ್ಯ ಸಮಾಧಿಯಲ್ಲಿ ಪೂರ್ತಿ ದರ್ಶನ ಮಾಡಿ ಅದು ಹೇಗಿದೆಯೋ ಹಾಗೆ ಅದನ್ನು ರಚನೆ ಮಾಡಿಕೊಟ್ರು. ಮತ್ತು ಆ ಒಂದು ಆಖ್ಯಾನವನ್ನು ಮತ್ತು ಅದನ್ನು ಪೂರ್ತಿ ತಮ್ಮದನ್ನಾಗಿ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಯಾರಿಗಿರುತ್ತೆ ಅಂತ ಹುಡುಕ್ತಾ ಇದ್ದರು. ಅದಕ್ಕೆ ಸರಿಯ ರಾಜಪುತ್ರರ ಲವಕುಶರು ಸಿಕ್ಕರು. ಅವರೂ ಸಹ ಹೇಗೆ ಒಂದು ವಿದ್ಯಾ ಪರಂಪರೆ ಹೇಗಿದೆ ಅಂದರೆ, ನಮ್ಮ ದೇಶದಲ್ಲಿ 16ನೇ ವರ್ಷದ ತನಕ ಅವರು ಗುರುಕುಲದಲ್ಲಿ ಆಶ್ರಮಗಳಲ್ಲಿ ಆ ಒಂದು ಪ್ರಕೃತಿ ಸಂಪತ್ತು ಮಡಿಯಲ್ಲಿ ಪ್ರಕೃತಿಯ ಸಂಪತ್ತಿನ ಮಡಿಲಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಅದಕ್ಕನುಗುಣವಾದಂಥ ಅವರ ಒಂದು ದಿನಚರ್ಯೆ, ಅವರ ಒಂದು ಜೀವನ ಕ್ರಮ ಎಲ್ಲವನ್ನು ಅಳವಡಿಸ್ಕೊಂಡು ಅವರು ಪೂರ್ತಿ ಆ ಒಂದು ವಿದ್ಯೆಯ ತದ್ಭಾವ ಭಾವಿತಾಂತರಂಗರಾಗಿ ವಿದ್ಯೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ಭಾರತ ದೇಶದ ವಿದ್ಯಾ ಪದ್ಧತಿಯಲ್ಲಿ ತಂದಿದ್ದಾರೆ. ಅದು ಪೂರ್ತಿ ಅದಕ್ಕನುಗುಣವಾಗಿ ಅವರು ಋಷ್ಯಾಶ್ರಮದಲ್ಲಿ, ವಾಲ್ಮೀಕಿಗಳ ಆಶ್ರಮದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ. ಎಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ ವಾಲ್ಮೀಕಿಗಳಿಂದ, ಅದರಲ್ಲಿ ಈ ಒಂದು ಗಾಂಧರ್ವ ವಿದ್ಯೆಯನ್ನು ಅಭ್ಯಾಸ ಮಾಡಿರ್ತಾರೆ. ಮತ್ತು ಅವರು ಒಂದು ದೇಹ ಸಂಪತ್ತು ಇನ್ನೊಂದು ಹೇಗಿದೆ ಅಂದರೆ, ಇವಾಗ ಒಂದು ಯಾವುದಾದ್ರು ಒಂದು ವಿದ್ಯೆಯನ್ನು ತರಬೇಕಾದ್ರೆ ವಿದ್ಯೆ ಅವನ ಪ್ರಕೃತಿ ಎಷ್ಟು ಬಿಟ್ಕೊಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವರ ಪ್ರಕೃತಿ, ಇವರ ಶರೀರ ಸಂಪತ್ತು ಹೇಗಿತ್ತು ಅಂದರೆ, ಎಲ್ಲ ವಿದ್ಯೆ ಕಲೆಗಳಿಗೂ ಕಲೆಗಳನ್ನು ಧರಿಸ್ಕೊಂಡು ಅವುಗಳನ್ನು ಮೆರೆಸುವಂತಹ ಎಲ್ಲ ದೇಹ ಸಂಪತ್ತು ಇವರಲ್ಲಿತ್ತು. ಅಂತಹ ರಾಜಪುತ್ರರಿವರು ನೋಡಿ, ಉದ್ದಕ್ಕೂ ಒಂದೊಂದು ಎಲ್ಲದಕ್ಕೂ ಆದರ್ಶವಾಗಿ ಸಿಗ್ತಾ ಇದೆ. ಮತ್ತು ಇದನ್ನು ಹೇಳ್ಕೊಟ್ಟವರು ಯಾರು ಅಂದರೆ ಸಾಕ್ಷಾತ್ ವಾಲ್ಮೀಕಿಗಳು, ಮಹರ್ಷಿ ಸರ್ವವಿದ್ಯಾ ಪಾರಂಗತರಾದಂತಹ ವಾಲ್ಮೀಕಿಗಳು. ಆ ದಿವ್ಯವಾದ ಆಶ್ರಮ, ಆ ಒಂದು ಬ್ರಹ್ಮಚರ್ಯದ ಒಂದು ಕಾಲ, ಬ್ರಹ್ಮಚರ್ಯದ ಒಂದು ವ್ರತದಲ್ಲಿರುವಂತಹ ಬಾಲಕರು, ಲವಕುಶರು, ಇಷ್ಟರ ಜೊತೆಗೆ ಅವರಿಗೆ ಎಲ್ಲ ವಿಧವಾದ ಪ್ರಕೃತಿ ಸಂಪತ್ತು ಕೂಡು ಬಂದಿತ್ತು. ಇಂತಹ ಇವರು ಹಾಗೆ ಕೂಡು ಬಂದಿದ್ರನ್ನೇ ಅದನ್ನು ಮುಂದೆ ಅವ್ರು ಹೇಳ್ತಾರೆ ನೋಡಿ. ತೌರಾಜಪುತ್ರೌ ಕಾರ್ತ್ಸ್ನೇಹೇನ ಧರ್ಮಾಖ್ಯಾನಮನುತ್ತಮಂ ವಾಚೋ ವಿಧೇಯಂ ತತ್ಸರ್ವಂ ಕೃತ್ವಾ ಕಾವ್ಯಮನಿಂದಿತವು. ಆ ರಾಜಪುತ್ರರು ಸಮಗ್ರವಾದ ಒಂದು ಚೂರು ಕೊರೆಯಿಲ್ಲದಂತಹ ಧರ್ಮಾಖ್ಯಾನವನ್ನು, ಆ ರಾಮಾಯಣವನ್ನು, ಉತ್ತಮವಾದ ರಾಮಾಯಣವನ್ನು ವಾಚೋ ವಿಧೇಯವಾಗಿ ಮಾಡ್ಕೊಂಬಿಟ್ಟಿದ್ರು. 24,000 ಶ್ಲೋಕವು ಯಾವಾಗ ಯಾವುದನ್ನು ಹಿಂದೆ ಮುಂದೆ ತಿರುಗಿಸಿ ಹೇಗೆ ಕೇಳಿದ್ರು ಹೇಳೋದಕ್ಕೆ ಸಿದ್ಧವಾಗಿದ್ದರು ಅವರು. ಅಂತಹ ವಾಚೋ ವಿಧೇಯತೆ ಅವರಲ್ಲಿ ಉಂಟಾಗಿತ್ತು. ಕೃತ್ವಾ ಕಾವ್ಯಮನಿಂದಿತವು. ಆ ಯಾವ ಒಂದು ನಿಂದೆ ಶ್ರೋತೃವರ್ಗದವ್ರಿಗಾಗಲಿ, ಅದನ್ನು ರಚನೆ ಮಾಡಿದಂಥ ವಾಲ್ಮೀಕಿಗಳಾಗಲಿ, ಇಂಥ ಜಾಗದಲ್ಲಿ ಇಂಥ ತಪ್ಪಾಯಿತು, ಓ ಈ ಒಂದು ನಿಂದೆಗೆ ಪಾತ್ರರಾದರು ಇವರು ಅಂತ ಹೇಳೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಆ ರೀತಿ ಪರಿಪೂರ್ಣತೆ ಅನ್ನೋದು ಅವರ ಒಂದು ಆ ವಿದ್ಯೆಯನ್ನು ಪಡೆಯೋದರಲ್ಲಿ ಅಷ್ಟು ಪರಿಪೂರ್ಣತೆ ಇತ್ತು ಅವರಲ್ಲಿ. ಅಂತಹ ಲವಕುಶರು ಮುಂದೆ ಈ ಒಂದು ಇದನ್ನು ಋಷೀಣಾಂಚ ದ್ವಿಜಾತೀನಾಂ ಸಾಧೂನಾಂಚ ಸಮಾಗಮೇ ಯಥೋಪದೇಶಂ ತತ್ವಜ್ಞೌ ಜಗತ್ತು ಸುಸಮಾಹಿತವು. ಏನಪ್ಪ ಮಾಡ್ತಾರೆ ಅಂದರೆ, ಋಷಿಗಳ ಒಂದು ಸಮ್ಮುಖದಲ್ಲಿ ಅಲ್ಲಿ ಆ ಒಂದು ಋಷ್ಯಾಶ್ರಮದಲ್ಲಿ ಅನೇಕ ಋಷಿಗಳು ನಾನಾ ವಿಧವಾದ ಅವರವರ ಒಂದು ತಪಶ್ಚರಣೆಯನ್ನು ಮಾಡ್ತಾ ಇರ್ತಾರೆ. ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಬೇರೆ ವಿಧವಾದ ಒಂದು ಗುರು ಶುಶ್ರೂಷೆ, ಗುರುವಿಗೆ ಬೇಕಾದಂತಹ ಅವರು ಹೇಳಿದ ಮಾರ್ಗದಲ್ಲಿ ಮಾಡುವಂತಹ ಕೆಲಸಗಳು ಅನೇಕ ಇರುತ್ತೆ ಆಶ್ರಮದಲ್ಲಿ, ಅದನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲ ಯಾವುದೋ ಒಂದು ಸಮಯದಲ್ಲಿ ಒಟ್ಟಾಗಿ ಎಲ್ಲವನ್ನು ಬಿಟ್ಟು ವಿರಾಮವಾಗಿ ಸೇರಿಕೊಂಡಾಗ, ಆ ಕಾಲದಲ್ಲಿ ಇವರಿಗೆ ಹೇಗೆ ಉಪದಿಷ್ಟವಾಗಿತ್ತೋ ಗುರುಗಳಿಂದ, ಅದನ್ನು
ಆ ತತ್ವವನ್ನು ಬಲ್ಲವರಾಗಿ, ರಾಮಾಯಣದ ತತ್ವವನ್ನೂ ಬಲ್ಲವರಾಗಿ, ಸಂಗೀತದ ವಿದ್ಯೆಯ ತತ್ವವನ್ನೂ ಬಲ್ಲವರಾಗಿ, ಅದಕ್ಕೆ ಬೇಕಾದ ಎಲ್ಲ ಸಂಪತ್ತು, ಶರೀರ ಸಂಪತ್ತು, ಪ್ರಕೃತಿ ಸಂಪತ್ತು, ಆದರ್ಶಮಯವಾದಂತಹ ಒಂದು ಯಾವುದು ವಿದ್ಯೆಯ ಪ್ರಕಾರಗಳು, ಮೂರ್ಛನಾಸ್ಥಾನ ಕವಿದರಾಗಿದ್ದರು, ಮಧುರಸ್ವರ ಭಾಷಿಗಳಾಗಿದ್ದರು, ಮತ್ತು ಗಾಂಧರ್ವ ವಿದ್ಯೆಯಲ್ಲಿ ಪರಿಣಿತರಾಗಿದ್ದರು, ಇದೆಲ್ಲವನ್ನು ಹೊಂದಿಸಿಕೊಂಡಂತಹ ಅವರು ಆ ಸಮಯ ಸಿಕ್ಕಾಗಲ್ಲ ಅದನ್ನು ಪಠಣ ಮಾಡ್ತಿದ್ರು, ಆ ಗಾನ ಮಾಡ್ತಿದ್ರು ರಾಮಾಯಣವನ್ನು. ಹಾಗೆ ಗಾನ ಮಾಡುವಾಗ ಅವರು ಪೂರ್ತಿ ತನ್ಮಯರಾಗಿ ಆ ಒಂದು ಸಮಾಧಿ ಸ್ಥಿತಿಯಲ್ಲಿ ಅದನ್ನು ಅನುಭವಿಸ್ತಾ ರಾಮಾಯಣವನ್ನು ಆನಂದವಾಗಿ ಗಾನ ಮಾಡ್ತಾಯಿದ್ರು. ಹೀಗೆ ಇಂಥದ್ದೇ ಒಂದು ಪ್ರಸಂಗ ಬರುತ್ತೆ, ಯಾವುದೋ ಒಂದು ಸಮಯ. ಆವಾಗ ಎಲ್ಲ ಋಷಿಗಳು ಸೇರಿರುವಾಗ ಒಂದು ಬಹಳ ದೀರ್ಘವಾದಂಥ ಒಂದು ವಿರಾಮ ಕಾಲ ಸಿಕ್ಕುತ್ತೆ. ಆವಾಗ ಇವರು ಪೂರ್ತಿ ರಾಮಾಯಣವನ್ನು ಗಾನ ಮಾಡ್ತಾರೆ. ತೌ ಕದಾಚಿತ್ ಸಮೇತಾನಾಂ ಋಷೀಣಾಂ ಭಾವಿತಾತ್ಮನಾಂ ಆಸೀನಾನಾಂ ಸಮೀಪಸ್ಥೌ ಇದೌ ಕಾವ್ಯಮಗಾಯತಾಂ. ಈ ಒಂದು ಕಾವ್ಯವನ್ನು ಇಬ್ಬರು ಗಾನ ಮಾಡ್ತಾರೆ. ಆವಾಗ ಋಷಿಗಳೆಲ್ಲ ಕೇಳ್ತಾರೆ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ ಅವರಿಗೆ. ತಚ್ಛ್ರುತ್ವ ಮುನಯಸ್ಸರ್ವೇ ಬಾಷ್ಪರ್ಯಾಕುಲೇಕ್ಷಣಾ ಸಾಧು ಸಾಧ್ವಿತಿ ತಾವು ಚುಹು ಪರಂ ವಿಸ್ಮಯಮಾಗತಾ. ಅದನ್ನು ಕೇಳಿದ ಮುನಿಗಳಿಗೆ ಕಣ್ಣೀರಾಗುತ್ತೆ, ಪೂರ್ತಿ ತನ್ಮಯರಾಗಿರ್ತಾರೆ. ಎಂಥ ಅದ್ಭುತವಾದ ಕಥೆಪ್ಪ, ಇದನ್ನು ಏನು ಸುಂದರವಾಗಿ ರಚನೆ ಮಾಡಿದ್ದಾರೆ, ಯಾವ ಒಂದು ಮಹಾಪುರುಷನ ಒಂದು ಚರಿತ್ರೆ, ಜೊತೆಗೆ ಗಾನ ಮಾಡ್ತಿರೋರು ಏನು ಎಷ್ಟು ಸುಂದರವಾಗಿ ಗಾನ ಮಾಡ್ತಿದ್ದಾರಪ್ಪ ಇವರು ಅಂತ ಪೂರ್ತಿ ತನ್ಮಯರ ಕೇಳಿ ಧಾರಾಕಾರವಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾಯಿದೆ. ಆವಾಗ ಅವ್ರಿಗೇ ಗೊತ್ತಿಲ್ಲದೆ ಸಾಧು ಸಾಧ್ವೀತಿ ತಾವು ಚೂಕು ಪರಂ ವಿಸ್ಮಯಂ ಆಗತಾಗ ತೇ ಪ್ರೀತ ಮನಸಗ ಸರ್ವೇಗೆ ಮುನಯಗ ಧರ್ಮವತ್ಸಲಾಗ. ಸಾಧು ಸಾಧ್ವಿತಿ ತಾವೂಚು. ಅದನ್ನು ಸಾಧು ಸಾಧು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಇದು, ಅವ್ರಿಗೆ ಅತ್ಯಾಶ್ಚರ್ಯ ಅದ್ಭುತ ವಿಸ್ಮಯವಾಗೋಗುತ್ತೆ ಅವ್ರಿಗೆಲ್ಲ, ಪರಮಾಶ್ಚರ್ಯ ಋಷಿಗಳಿಗೆಲ್ಲ. ಅವರು ತುಂಬ ಪ್ರೀತ ಮನಸ್ಕರಾಗಿ ಮುನಿಗಳು, ಅವರು ಇವಾಗ ಆ ಲೋಕದಲ್ಲಿ ಯಾವುದಾದ್ರು ಒಂದು ಇದನ್ನು ಎಲ್ಲೋ ಹೋಗ್ತಿರುವಾಗ ಯಾವುದೋ ಒಂದು ರೆಕಾರ್ಡ್ ಕೇಳಿದೆ, ಒಂದು ಹಾಡು ಬರುತ್ತೆ ಅಂತ ಇಟ್ಕೊಳ್ಳಿ, ನಾಲ್ಕಾರು ಕೆಲಸದ ಮಧ್ಯೆ ಕೇಳೋ ರೀತಿಯೇ ಬೇರೆ, ತನ್ಮಯವಾಗಿ ಅದನ್ನೇ ಕೇಳೋ ಆಲಿಸೋದು ಬೇರೆ. ಜೊತೆಗೆ ಇದು ಒಂದು ಋಷಿ ಮಹರ್ಷಿ ಪ್ರೋಕ್ತವಾದಂತಹ ಒಂದು ಕಥಾನಕ, ಅದು ಮಹಾಪುರುಷನ ಒಂದು ಚರಿತ್ರೆ. ಇದನ್ನು ಸಾಕ್ಷಾತ್ ಹಾಡ್ತಿರೋರು ಯಾರು ಅಂದರೆ ಲವಕುಶರು, ಸಮಾಧಿ ಸಿದ್ಧರವರು ಅಂಥವರು ಪೂರ್ತಿ ತನ್ಮಯರಾಗಿ ಅದನ್ನು ಹಾಡ್ತಾ ಇದ್ದಾರೆ. ಋಷಿಗಳು ಅವರು ಎಲ್ಲ ತಪಶ್ಚರ್ಯಲ್ಲಿರೋರು, ಹಾಗಾಗಿ ಏಕಾಗ್ರತೆಯಿಂದ ಅದನ್ನು ಕೇಳಿದಾಗ ಅವ್ರಿಗೆ ಆ ಒಂದು ಬ್ರಹ್ಮಾನಂದವನ್ನೇ ಕೊಟ್ಬಿಡ್ತೋದು. ಹಾಗಾಗಿ ಅವರೆಲ್ಲ ಪ್ರೀತ ಮನಸ್ಕರಾಗಿ ಧರ್ಮವತ್ಸಲರಾದಂತಹ, ಧರ್ಮ ಮಾರ್ಗದಲ್ಲಿಯೇ ಸದಾ ನಿರತರಾದಂತಹ ಮುನಿಗಳು ಋಷಿಗಳು ಅದನ್ನು ಕೇಳಿ ತುಂಬ ಸಂತೋಷಪಡ್ತಾರೆ. ಸಂತೋಷಪಟ್ಟು ಸಾಧು ಸಾಧು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಪ್ರಶಶಂಸುಹು ಪ್ರಶಸ್ತವ್ಯೌ ಗಾಯಮಾನೋ ಕುಶೀಲವೂ. ಆ ಪ್ರಶಸ್ತವಾಗಿ ಅತ್ಯಂತ ಸುಂದರವಾಗಿ ಗಾನ ಮಾಡಿದಂತಹ ಲವಕುಶರಿಬ್ಬರನ್ನು, ಹಾಡ್ತಿದ್ದವರಿಬ್ಬರನ್ನು ಪ್ರಶಂಸೆ ಮಾಡ್ತಾರೆ. ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ, ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಂತು ವಿಶೇಷತಃ ಚಿರ ನಿರ್ವೃತ್ತಂ ಅಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಆಹಾ, ಏನು ಈ ಗೀತದ ಮಾಧುರ್ಯ ಎಷ್ಟು ಚೆನ್ನಾಗಿದೆ, ಶ್ಲೋಕದ ಮಾಧುರ್ಯ, ಶ್ಲೋಕಗಳು, ಅದನ್ನು ಇವರು ಹಾಡಿದ ರೀತಿ ಎಷ್ಟು ಸುಂದರವಾಗಿದೆ, ಎಷ್ಟು ಮಾಧುರ್ಯಮಯವಾಗಿದೆ, ಶ್ಲೋಕ ರಚನೆ ಎಷ್ಟು ಚೆನ್ನಾಗಿದೆ, ಎಂದೋ ನಡೆದ ಕಥೆ ಅದನ್ನು ರಚನೆ ಮಾಡಿ ಮಾಡಿರೋದನ್ನ ಇವರು ಹಾಡ್ತಾ ಇದ್ದಾರಲ್ಲ, ಇದು ಇವತ್ತು ಕಣ್ಮುಂದೆ ನಾವು ಇದನ್ನು ನೋಡ್ತಾ ಇರೋಂಗೆ ನಮಗೆ ಭಾಸವಾಗ್ತಿದೆಯಲ್ಲ, ಅಷ್ಟು ಸುಂದರವಾಗಿ ಚಿತ್ರಣ ಬರೋ ರೀತಿಯಲ್ಲಿ ಇವರು ಹಾಡ್ತಿದ್ದಾರಲ್ಲ ಅಂತ ಅದನ್ನು ಕೊಂಡಾಡ್ತಾರೆ. ಈ ಒಂದು ಶ್ಲೋಕವನ್ನು ಶ್ರೀರಂಗ ಮಹಾಗುರುಗಳು ಅದನ್ನು ಗಾನ ಮಾಡಿ ಅದರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿಯಿಂದ ವಿವರಣೆಯನ್ನು ಕೊಟ್ಟಿರೋದುಂಟು. ಸಂಗೀತ ಪಾಠದಲ್ಲಿ ಅವರು ತಮ್ಮ ಸಂಗೀತ ಪಾಠದಲ್ಲಿ ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸಾಹಿತ್ಯವನ್ನು ಹಾಡಿದರೆ ಅದು ಹೇಗೆ ಆ ಸಾಹಿತ್ಯ ಭಾವಕ್ಕೆ ಶ್ರಾವಕನನ್ನು ಮತ್ತು ಗಾಯಕನನ್ನು ಇಬ್ಬರನ್ನು ಅಲ್ಲಿಗೆ ಕರೆದುಕೊಬ್ಬ, ಗಾಯಕನಾದವನು ಅದನ್ನು ಆ ರೀತಿ ಹಾಡಿದಾಗ ಆ ಒಂದು ಪರಿಪೂರ್ಣವಾದ ಅರ್ಥದೆಡೆಗೆ
ನಮ್ಮನ್ನು ಕರ್ಕೊಂಡು ಹೋಗೋ ರೀತಿಯಲ್ಲಿ ಶ್ರಾವಕರನ್ನು ಗಾಯಕನೂ ಅದನ್ನು ಅನುಭವಿಸ್ತಾ ಶ್ರಾವಕರನ್ನು ಆ ಸ್ಥಿತಿಗೆ ಕರೆದೊಯ್ಯಬೇಕಾದ್ರೆ ಆ ಒಂದು ಗಾನ ಅನ್ನೋದು ಯಾವ ರೀತಿ ಇರಬೇಕು ಅನ್ನೋದನ್ನು ವಿವರಿಸ್ತಾರೆ. ಅಂತ ಆ ರೀತಿಯಲ್ಲಿ ಅಷ್ಟು ಅದ್ಭುತವಾದಂತಹ ಈ ಒಂದು ಗಾನವನ್ನು ಅವರು ಲವಕುಶರು ಮಾಡ್ತಾರೆ. ಪ್ರವಿಶ್ಯತಾವು ಭೂ ಸುಷ್ಠು ಭಾವಂ ಸಮ್ಯಗಾಯತಾಂ ಸಹಿತೌ ಮಧುರಂ ರಕ್ತಂ ಸಂಪನ್ನಂ ಸ್ವರ ಸಂಪದ. ಆ ಒಂದು ಸ್ವರ ಸಂಪತ್ತಿಯಿಂದ ಕೂಡಿದ ಮಾಧುರ್ಯದಿಂದ ಕೂಡಿದಂತಹ ತುಂಬ ಚೆನ್ನಾಗಿ ಈ ಒಂದು ಇಡೀ ರಾಮಾಯಣವನ್ನು ಮಹರ್ಷಿಗಳ ಒಂದು ಸಮ್ಮುಖದಲ್ಲಿ ಹಾಡಿ ಅವರು ಲವಕುಶರು ಅವರ ಒಂದು ಮೆಚ್ಚುಗೆಯನ್ನು ಪಡೆದರು. ಆವಾಗ ಏವಂ ಪ್ರಶಸ್ಯ ಮಾನೌತು ಮಾನೌತೌ ತಪಶ್ಲಾಘ್ಯೈರ್ ಮಹಾತ್ಮಭಿಃ ಸಂರಕ್ತತರಮತ್ಯರ್ಥಂ ಮಧುರಂ ತಾವಗಾಯತಾಂ ಪ್ರೀತಃ ಕಶ್ಚಿನ್ ಮುನಿಸ್ತಾ ಅಭ್ಯಾಂ ಸಸ್ಮಿತಃ ಕಲಶಂ ದಧೌ. ಅಂದರೆ ಈ ರೀತಿ ಅದ್ಭುತವಾಗಿ ಗಾನ ಮಾಡ್ತಿರ್ಬೇಕಾದ್ರೆ ಆ ಒಂದು ಮಹಾತ್ಮರೆಲ್ಲ ತನ್ಮಯರಾಗಿ ಕೇಳಿ ಅವರಿಗೆ ಏನಾದರೂ ಕೊಡಬೇಕಲ್ಲ ಇವರಿಗೆ ಒಂದು ಪಾರಿತೋಷಕ ಅಂತ ಅನಿಸುತ್ತೆ. ಪಾಪ ಏನು ಋಷಿಗಳವರು, ಆ ಕಾಡಿನಲ್ಲಿ ಸಮಿತ್ತು ದರ್ಭೆ ಕೃಷ್ಣಾಜಿನ ಯಜ್ಞೋಪವೀತ ಇತ್ಯಾದಿಗಳನ್ನ ಇಟ್ಕೊಂಡಿರ್ತಾರೆ ಅವರು, ಒಲ್ಕಲ ಇವುಗಳಷ್ಟೇ ಇರೋದು ಅವ್ರ ಹತ್ರ. ಇನ್ನೇನಿದೆ ಕೊಡೋದಕ್ಕೆ ಅವ್ರಿಗೆ? ಇವತ್ತು ನಾವು ಯಾವುದಾದ್ರು ಒಂದು ಸಮಾರಂಭಕ್ಕೆ ಹೋದರೆ ಈ ನಾನಾ ರೀತಿಯಾದ ಉಡುಗೊರೆಗಳನ್ನು ಕೊಡ್ತೀವಿ, ಅದಕ್ಕೆ ಎಷ್ಟೊಂದು ಅದು ಲೆಕ್ಕವೇ ಇಲ್ಲ, ಅದ್ರ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ಕತೆ ಅಷ್ಟಲ್ಲ. ಆದರೆ ಇಲ್ಲಿ ಇವರು ಅದನ್ನು ಮೆಚ್ಚಿ ಏನಾದ್ರು ಕೊಡಬೇಕು ನಾವು ಇವ್ರಿಗೆ ಅಂತ ಅನಿಸ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಒಬ್ಬರು ಒಂದು ಕಲಶವನ್ನು ಕೊಟ್ಟರು, ಇನ್ನೊಬ್ಬರು ಒಲ್ಕಲವನ್ನು ಅಂದರೆ ಆ ಒಂದು ನಾರ್ಮಡಿಯನ್ನು ಕೊಟ್ಟರು, ಇನ್ನು ಕೆಲವರು ಅವ್ರಿಗೆ ದರ್ಭೆಯನ್ನು ಕೊಟ್ಟರು, ಇನ್ನು ಕೆಲವರು ಅವ್ರಿಗೆ ಕೃಷ್ಣಾಜಿನವನ್ನು ಕೊಟ್ಟರು. ಅನ್ಯ ಕೃಷ್ಣಾಜಿನಂ ಪ್ರಾದಾತ್ ಮೌಂಜೀಮನ್ಯೋ ಮಹಾಮುನಿ ಕಶ್ಚಿತ್ ಕಮಂಡಲಂ ಪ್ರಾದಾತ್ ಯಜ್ಞಸೂತ್ರಂ ತಥಾಪರಃ ಔದುಂಬರೀಂ ಬೃಸೀಮನ್ಯೋ ಜಪಮಾಲಾ ಮಥಾಪರಃ ಆಯುಷ್ಯಮಪರೇ ಚೋಚು ಮುದಾ ತತ್ರ ಮಹರ್ಷಯ. ಅಂದರೆ ಅವ್ರಿಗೆ ಜಪಮಾಲೆಯನ್ನು ಒಬ್ಬರು ಕೊಟ್ಟರು, ಇನ್ನು ಕೆಲವರು ಕಮಂಡಲವನ್ನು ಕೊಟ್ಟರು, ಯಜ್ಞೋಪವೀತನ ಇನ್ನೊಬ್ಬರು ಕೊಟ್ಟರು. ಇನ್ನೊಬ್ಬರ ಹತ್ರ ಏನೂ ಇರಲಿಲ್ಲ, ಅವ್ರೇನು ಹೇಳಿದ್ರು ಗೊತ್ತಾ, ನಿಮಗೆ ಒಳ್ಳೆ ದೀರ್ಘಾಯಸ್ಸು ಉಂಟಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ್ರು, ವರವನ್ನು ಕೊಟ್ಟರು, ನೀವಿಬ್ಬರು ಚೆನ್ನಾಗಿರಪ್ಪ ಅಂತ. ಹೀಗೆ ಆಶ್ಚರ್ಯಮಿದಮಾಖ್ಯಾನಂ ಮುನಿನಾ ಸಂಪ್ರಕೀರ್ತಿತಂ ಪರಂ ಕವಿ ನಾಮಾಧಾರಂ ಸಮಾಪ್ತಂಚ ಯಥಾಕ್ರಮಂ. ಇಂತಹ ಒಂದು ಇದನ್ನು ಸುಂದರವಾಗಿ ಆ ಸಭೆಯಲ್ಲಿ ಹಾಡಿ ತೋರಿಸ್ತಾರೆ. ಎಲ್ಲರೂ ಸಹ ಬಹಳ ಸಂತುಷ್ಟರಾಗಿ ಆವತ್ತಿನ ಒಂದು ನಮ್ಮ ಜೀವನ ಸಾರ್ಥಕವಾಯಿತಪ್ಪ ಅನ್ನೋ ಮಟ್ಟಿಗೆ ಅವರೆಲ್ಲ ಭಾವಿಸೋ ಹಾಗೆ ಅದ್ಭುತವಾದ ಒಂದು ಗಾನ ಕಚೇರಿಯನ್ನು ಆ ಒಂದು ಗಾಯನ ಒಂದು ಸಭೆಯನ್ನು ನಡೆಸ್ಕೊಡ್ತಾರೆ ಲವಕುಶರು. ಅಭಿಗೀತಮಿದಂ ಸರ್ವಂ ಗೀ ಸರ್ವಗೀತೇಶು ಕೋವಿದೌ ಆಯುಷ್ಯಂ ಪುಷ್ಟಿಜನಕಂ ಸರ್ವಶ್ರುತಿ ಮನೋಹರಂ ಪ್ರಶಸ್ಯಮಾನೋ ಸರ್ವತ್ರ ಕದಾಚಿತ್ ತತ್ರ ಗಾಯಕವು. ಹೀಗೆ ಅವರು ಇದನ್ನು ಅನುಭವಿಸಿದ ಮೇಲೆ ಲವಕುಶರು ಏನು ಮಾಡ್ತಾರೆ, ಅವ್ರಿಗೆ ಉಪದಿಷ್ಟವಾದ ಗಾನವನ್ನು ಹಾಗೆಯೇ ಸದಾ ಹಾಡ್ತಾ ನಿರಂತರವಾಗಿ ಅದರಲ್ಲಿ ತನ್ಮಯರಾಗಿ ಹಾಡ್ತಾ ಇರ್ತಾರೆ. ಮುಂದೇನಾಯಿತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ ನಮಸ್ಕಾರ.